ಹಾಗೂ ನಮ್ಮ ಆಹ್ವಾನಿತ ಅತಿಥಿಗಳಿಗೆ ಕರ್ನಾಟಕ ಸಂಘ ಶಾರ್ಜಾದ ಹಾರ್ದಿಕ ಸ್ವಾಗತ, ಸುಸ್ವಾಗತ. ಪಂಚ ಜ್ಯೋತಿಯಾಗಿದೆ ಈ ಪಂಚ ಜ್ಯೋತಿ. ಕರ್ನಾಟಕದ ಪಂಚ ಭಾಷೆಗಳಾದಂಥ ಕನ್ನಡ, ತುಳು, ಕೊಂಕಣಿ, ಕೊಡವ, ಬ್ಯಾರಿ ಭಾಷೆಯ ಸಂಕೇತ. ನಮ್ಮ ನಾಡ ರಕ್ಷಣೆಗೆ ನಿಂತು ದುಡಿಯುವ, ನಮ್ಮ ರೀತಿ ನಮ್ಮ ರೀತಿ ಉಸಿರು ಭಾರತ, ಹೆಮ್ಮೆ ನಮಗೆ ಹುಟ್ಟಿದ ಸ್ಥಳ ಕರ್ನಾಟಕ. ಜಾತಿ ಮತ ಭೇದ ಮರೆತು ಬಿಡುವ, ನಮ್ಮ ನಾಡ ರಕ್ಷಣೆಗೆ ನಿಂತು ದುಡಿಯುವ. ಕನ್ನಡಿಗ ಅಂದರೆ ಕನ್ನಡವೇ ಭಾಷೆ, ಕರ್ನಾಟಕ ಸಂಘ ಸಾಧ ಅವರಲ್ಲಿದೆ ಆಶೆ. ಸಂದೇಶ ಸಾರುವ ಇಂದಿನಿಂದ ವಾಕ್ಯ ನಾವು ಪಠಿಸುವ, ಶಾಂತಿ ಸೇವ ಪ್ರೇಮ ಸಂದೇಶ ಸಾರುವ ಇಂದಿನಿಂದ ವಾಕ್ಯ ನಾವು ಪಠಿಸುವ. ಕನ್ನಡಿಗ ಅಂದರೆ ಕನ್ನಡವೇ ಭಾಷೆ, ಕನ್ನಡ ಸಂಘ ಸಾಧ ಅವರಲ್ಲಿದೆ ಆಶೆ. ಕನ್ನಡಿಗ ಅಂದರೆ ಕನ್ನಡವೇ ಭಾಷೆ, ಕನ್ನಡ ಸಂಘ ಸಾಧ ಅವರಲ್ಲಿದೆ ಆಶೆ. ನಮ್ಮ ರೀತಿ ನಮ್ಮ ರೀತಿ ಉಸಿರು ಭಾರತ, ಹೆಮ್ಮೆ ನಮಗೆ ಹುಟ್ಟಿ ದಾಸಳ ಕರ್ನಾಟಕ. ಜಾತಿ ಮತ ಭೇದ ಮರೆತು ಬಿಡುವ, ನಮ್ಮ ನಾಡ ರಕ್ಷಣೆಗೆ ನಿಂತು ದುಡಿಯುವ. ನಮ್ಮ ರೀತಿ ನಮ್ಮ ರೀತಿ ಉಸಿರು ಭಾರತ, ಹೆಮ್ಮೆ ನಮಗೆ ಹುಟ್ಟಿ ದಾಸಳ ಕರ್ನಾಟಕ. ಜಾತಿ ಮತ ಭೇದ ಮರೆತು ಬಿಡುವ, ನಮ್ಮ ನಾಡ ರಕ್ಷಣೆಗೆ ನಿಂತು ದುಡಿಯುವ. ಸುಸ್ವಾಗತ, 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 ಸುಸ್ವಾಗತ. ನಾಡಿನ ಹೆಮ್ಮೆಯ ಪುತ್ರಿ, ಕ್ರೀಡಾಲೋಕದ ಹಲವು ಪ್ರಪ್ರಥಮಗಳ ಸರದಾರಿಣಿ ಎಂದೇ ಹೇಳಬಹುದಾದ ಸಹನಾ ಕುಮಾರಿ ಅವರನ್ನು ಕರ್ನಾಟಕ ಸಂಘ ಶಾರ್ಜಾದ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವತಕ್ಕಂತಹ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಕ್ರೀಡಾ ಸಹಕಾರ ಅಧ್ಯಕ್ಷರಂತ ಶ್ರೀ ಜೀವನ್ ಕುಕ್ಯಾನ್ರವರು ನಮ್ಮ ಸಂಘದ ಪ್ರಣಾಳಿಕೆಯನ್ನು ನೀಡಬೇಕು ಅಂತ ನಾನು ಕೇಳಿಕೊಳ್ತಿದ್ದೇನೆ. ಕರ್ನಾಟಕ ಸಂಘ ಶಾರ್ಜಾದ ಅಧ್ಯಕ್ಷರಾದಂಥ ಶ್ರೀ ಸತೀಶ್ ಪೂಜಾರಿ ಅವರು ಸನ್ಮಾನ ಪತ್ರವನ್ನು ನೀಡಬೇಕು ಅಂತ ನಾನು ಕೇಳಿಕೊಳ್ತಿದ್ದೇನೆ. ಸನ್ಮಾನ ಪತ್ರದಲ್ಲಿ ಅವರ ಸಾಧನೆಯನ್ನು ಉಲ್ಲೇಖ ಮಾಡಲಾಗಿದೆ. ಇಲ್ಲಿ ಸಮಯದ ಅವಕಾಶ ಕಡಿಮೆ ಇರೋದ್ರಿಂದ ನಾವು ಅದನ್ನು ಅವರಿಗೆ ಅರ್ಪಿಸುತ್ತಿದ್ದೇವೆ. ನನಗೆ ಕರೆದಿರುವುದು ತುಂಬಾ ಸಂತೋಷ ಆಗ್ತಿದೆ, ಯಾಕಂದ್ರೆ ಇಲ್ಲಿ ದುಬೈ ನಾನು ಬಂದಿರುವುದು ಫಸ್ಟ್ ಟೈಮ್. ಸೊ ಹಾಗಾಗಿ ನನಗೆ ಮಂಗಳೂರಿಂದ ನಂಗೆ ಪರಿಚಯ ಆದದ್ದು ಮೊದಲು ನಮಗೆ ಹರಿ ಸರ್ ಪರಿಚಯ ಆಗಿದ್ದದು. ಸೊ ಅವ್ರ ಹತ್ರೂ ನಾನು ಇಲ್ಲಿ ಬಂದಿದ್ದೇನೆ, ಆಮೇಲೆ ನಮ್ಮ ಸತೀಶ್ ಸರ್ ಪರಿಚಯ ಆದರು. ಸೊ ಎಲ್ಲ ರೀತಿಯಿಂದ ನನಗೆ ಎಲ್ಲರೂ ನಮಗೆ ಆತ್ಮೀಯತೆಯಿಂದ ನಮಗೆ ಇಲ್ಲಿ ಸನ್ಮಾನ ಮಾಡಿ ಇಲ್ಲಿದು ಪ್ರೋಗ್ರಾಮ್ ನಾನು ನೋಡಿದ್ದು ನನಗೆ ತುಂಬಾ ಖುಷಿ ಆಗ್ತುಂಟು. ಇವತ್ತು ಕರ್ನಾಟಕದವ್ರು ಎಲ್ಲರೂ ಇಲ್ಲಿ ಬಂದು ಒಂದು ಸ್ಪೋರ್ಟ್ಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಮ್ಮೂರು ಒಂಥರ ಖುಷಿ ಆಗ್ತದೆ, ಯಾಕಂದ್ರೆ ಇದು ಕರ್ನಾಟಕದಲ್ಲಿ ನಾವು ನೋಡಿಲ್ಲ. ಅಲ್ಲೇ ಇತ್ತು, ಅಲ್ಲಿ ಯಾರು ಪ್ರಾಕ್ಟೀಸ್ ಬರಲ್ಲ, ಯಾರು ಸ್ಪೋರ್ಟ್ಸ್ ಮಾಡಿ ನಾನು ಇನ್ನೂ ನೋಡಿಲ್ಲ. ನಾವು ಹೋಗ್ತಾ ಇರ್ತೀವಿ, ಅಥ್ಲೇಟ್ ಪ್ರಾಕ್ಟೀಸ್ ಹೋಗ್ತೀವಿ, ಯಾರು ಬರುದೇ ಇಲ್ಲ ಅಲ್ಲಿ. ಸೊ ಅಲ್ಲಿ ಅಥ್ಲೇಟ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಅಥ್ಲೇಟ್ಸ್ ಹೋಗ್ತಿರ್ತಾರೆ. ಸೊ ನಾನು ಹುಟ್ಟಿದೂರು ಮಾಡೋದಕ್ಕೆ ಪ್ರಯತ್ನ ಮಾಡಿ ಬಂದಿದ್ದೇನೆ. ನನ್ನ ತಂದೆ ತಾಯಿಯವರ ಆಶೀರ್ವಾದ ಮತ್ತೆ ನಮ್ಮ ಕೋಚ್ ಆದ ರಷ್ಯನ್ ಕೋಚ್ ನನಗೆ ಈಗ ಟ್ರೈನಿಂಗ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇಯರ್ ನಂದು 2014 ತನಕ ಏಷ್ಯನ್ ಗೇಮ್ಸ್ ಅಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ತನಕ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಡ್ರೆಸ್ ಎಲ್ಲ ಹೋಗಲಿ ಈ ಒಂದು ಕಾಂಪಿಟೇಷನ್ ಇಂದ. ಎಲ್ಲರಿಗೆ ಧನ್ಯವಾದ ಅರ್ಪಿಸ್ತಾರೆ. ಎಲ್ಲಾ ಕ್ರೀಡಾಪಟುಗಳಿಗೆ, ಕ್ರೀಡಾಕೂಟದ ತಂಡದ ಮುಖ್ಯಸ್ಥರಿಗೆ ಹಾಗೂ ಪ್ರತಿನಿಧಿಸುವ ಸಂಘಟನೆಗಳಿಗೆ ಹಾಗೂ ಕ್ರೀಡಾಕೂಟಕ್ಕೆ ಆಗಮಿಸುವ ಎಲ್ಲ ಆಹ್ವಾನಿತರಿಗೆ ಶಾರ್ಜಾ ಕರ್ನಾಟಕ ಸಂಘದ ಪರವಾಗಿ ಹಾರ್ದಿಕ ವಂದನೆಗಳು ಸ್ವೀಕರಿಸುತ್ತೇವೆ. ಪಂದ್ಯಾಟದ ನಿಯಮಗಳನ್ನು ಪಾಲಿಸಿ ಕ್ರೀಡಾ ಮನೋಭಾವನೆಯೊಂದಿಗೆ ಸ್ಪರ್ಧಿಸುತ್ತೇವೆ ಎಂದು ಸರ್ವರ ಸಮ್ಮುಖದಲ್ಲಿ ಪ್ರಮಾಣ ಮಾಡುತ್ತೇವೆ. ವರ್ಸಸ್ ಕ್ವಾರ್ಟರ್ ಫೈನಲ್ 4 ವಿನ್ನರ್, ಕ್ವಾರ್ಟರ್ ಫೈನಲ್ 2 ವರ್ಸಸ್ ಕ್ವಾರ್ಟರ್ ಫೈನಲ್ 3 ವಿನ್ನರ್,
ಯಾಕಂದ್ರೆ ನಾನು ಪರ್ಮಗಾಯಿಸಿಕೊಳ್ಳುವಂತ ಕ್ರೀಡಾ ತಂಡಗಳು ಇಂದು ತಮ್ಮ ಇದು ಮಹಿಳಾ ಥ್ರೋಬಾಲ್ ತಂಡ ಎಸಿ ನೆಲ್ಯಾಡಿ ಲವಾಸ್ ದುಬೈ ಕರಾವಳಿ ಮೇಲೆ ಯುಎಇ ಬನ್ಸ್ ದುಬೈ ಅಂಡ್ ಎಸ್ ಎಂ ಕೆ Only this match.